ಎಸಂತು ಬ್ರೇಕಿಂಗ್ ನ್ಯೂಸ್ ಇದೆ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಇತಿಹಾಸದಲ್ಲಿ ಮೊದಲ ಬಾರಿಗೆ ದೇವಸ್ಥಾನಕ್ಕೆ ಬೀಗ ಜಡಿಯಲಾಗಿದೆ. ಸುಪ್ರಸಿದ್ಧವಾದಂಥ ದೇವಸ್ಥಾನ ಇನ್ನು ನಾಳೆ ಕಳೆದರೆ ನಾಡಿದ್ದು ಅಲ್ಲಿ ಬೃಹತ್ತಾದಂಥ ಜಾತ್ರೆ ಕೂಡ ನೆರವೇರುತ್ತೆ ರಥಸಪ್ತಮಿಯ ಹಿನ್ನೆಲೆಯಲ್ಲಿ. ಆದರೆ ಈಗ ದೇವಸ್ಥಾನಕ್ಕೆ ಬೀಗ ಜಡಿಯಲಾಗಿದೆ. ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ನೋಡಿ. ಎಸ್ ನೋಡ್ತಾ ಇದ್ರಿ ಬ್ರೇಕಿಂಗ್ ನ್ಯೂಸ್ ಅನ್ನ. ಕ್ಯಾಮೇನಹಳ್ಳಿಯ ಜಾತ್ರೆ ಅಂದ್ರೆ ಅದು ಬಹಳ ಫೇಮಸ್ ಆದಂತಹ ಜಾತ್ರೆ. ಆ ಊರಿನ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಇದೀಗ ಬೀಗ ಜಡಿಯಲಾಗಿದೆ. ಯಾವತ್ತು ಇಲ್ದಿದ್ಯಾಕೆ ಅನ್ನುವಂಥ ಪ್ರಶ್ನೆ ಉತ್ತರವನ್ನು ಹುಡುಕಬೇಕಾಗಿದೆ. ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ದೇಗುಲಕ್ಕೆ ಬೀಗ ಹಾಕಲಾಗಿದೆ. ತುಮಕೂರು ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ಪುಣ್ಯಕ್ಷೇತ್ರ ಕ್ಯಾಮೇನಹಳ್ಳಿ ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಸಮೀಪದ ಆಂಜನೇಯ ಸ್ವಾಮಿ ದೇವಾಲಯ. ಹೊಳವನಹಳ್ಳಿ ಅಂತ ಒಂದು ಊರಿದೆ, ಆದರೆ ಊರಿನ ಸಮೀಪ ಆಂಜನೇಯ ಸ್ವಾಮಿ ದೇವಸ್ಥಾನ ಬಹಳ ಪ್ರಖ್ಯಾತಿಯನ್ನು ಪಡೆದುಕೊಂಡಿದೆ. ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಮತ್ತು ಅರ್ಚಕರ ನಡುವಿನ ಸಂಘರ್ಷ ಇದೀಗ ತಾರಕಕ್ಕೇರಿದೆ. ಸಂಘರ್ಷದಿಂದ ಇವತ್ತು ದೇವಾಲಯಕ್ಕೆ ಬೀಗ ಜಡಿಯಲಾಗಿದೆ. ನೋಡ್ತಾ ಇದ್ರ ಎಕ್ಸ್ಕ್ಲೂಸಿವ್ ದೃಶ್ಯಗಳಲ್ಲಿ ಇದೇ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ. ಆದರೆ ಇವತ್ತು ಬೆಳಗ್ಗೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬೀಗ ಹಾಕಲಾಗಿದೆ. ದೇವರಾಯನ ದುರ್ಗದ ಅರ್ಚಕರನ್ನು ನೇಮಕ ಮಾಡಿದಂತಹ ವಿವಾದ ಈಗ ಸಂಘರ್ಷಕ್ಕೆ ಮಾರ್ಪಟ್ಟಿದೆ. ಸಂಘರ್ಷ ಸೃಷ್ಟಿಯಾಗಿದೆ. ಇದರಿಂದ ಇಲಾಖೆ ವಿರುದ್ಧ ಹಿಡಿ ಶಾಪ ಹಾಕ್ತಾ ಇದ್ದಾರೆ ಭಕ್ತಾದಿಗಳು. ನಾಳೆಯೇ ಕಳೆದ್ರೆ ನಾಡಿದ್ದು ಕೋವಿಡ್ ನಿಯಮಾವಳಿಗಳನ್ನು ಅನುಸರಿಸಿಕೊಂಡು ಜಾತ್ರೆ ಮಾಡಬೇಕು ಅಂತ ಜನರು, ಸ್ಥಳೀಯರು, ಭಕ್ತಾದಿಗಳೆಲ್ಲರೂ ಕೂಡ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಆದರೆ ಅದಕ್ಕೆ ಮುನ್ನ ಕರಿ ನೆರಳಿನ ಹಾಗೆ ಕ್ಯಾಮೇನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಾಗಿಲನ್ನು ಬೀಗ ಜಡಿಯಲಾಗಿದೆ. ಆಂಜನೇಯ ಸ್ವಾಮಿ ದರ್ಶನ ಇಲ್ಲದೆ ಮುಜರಾಯಿ ಇಲಾಖೆಗೆ ಸಾರ್ವಜನಿಕರು, ಭಕ್ತರು ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಸೊ ಇದಕ್ಕೆ ಕಾರಣ ಅರ್ಚಕರ ನೇಮಕದ ಹಿನ್ನೆಲೆ ಈ ಒಂದು ಸಂಘರ್ಷ ಏರ್ಪಟ್ಟಿದೆ ಅನ್ನೋದು ಪ್ರಾಥಮಿಕವಾಗಿ ತಿಳಿದು ಬಂದಿದೆ. ಮೈಸೂರಿಂದ ಆದೇಶ ಬಂದಿದೆ. ಕ್ಯಾಮೇನಹಳ್ಳಿ ದೇವಸ್ಥಾನದ ಅರ್ಚಕರು ಇಲ್ಲ ಮತ್ತು ಆಗ್ಮಿಕರು ಯಾರೂ ಇಲ್ಲ. ಅವರು ತೀರ್ಕೊಂಡ್ರೋದ್ರಿಂದ ಇಲ್ಲಿದ್ದ ಅವರು ಡಿಪ್ರೆಷನ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ನಮ್ಮ ಇವಾಗೆ ಇವರು ನೀವು ಹೋಗಿ ಅಲ್ಲಿ ಪೂಜೆ ರಥೋತ್ಸವದ ಕಾಲದಲ್ಲಿ ಇವತ್ತಿಂದ ರಥೋತ್ಸವ ನಡೆಯುತ್ತೆ, ಶುರುವಾಗುತ್ತೆ ಅಂತರ ಅರ್ಪಣ ಅಥವಾ ಜಾರೋಣ ಎಲ್ಲನೂ. ಹಾಗೆ ರಥೋತ್ಸವ ಇದು ರಥೋತ್ಸವ ಇಲ್ಲ, ಮೂಲ ಉತ್ಸವಗಳನ್ನು ಮಾಡಿಕೊಟ್ಬಿಟ್ಟು ಬನ್ನಿ 17ನೇ ತಾರೀಕು ಇದ್ಬಿಟ್ಟು ಅಂತ ಹೇಳಿದ್ದಾರೆ. ಅಷ್ಟು ಆದೇಶ ಕೊಟ್ಟಿದ್ದಾರೆ, ಅದಕ್ಕೆ ಬಂದಿದ್ದೀವಿ. ಇಷ್ಟೊತ್ತವರೆಗೂ ನಾನು ಕೀ ಕೊಟ್ಟಿಲ್ಲ, ಏನಿಲ್ಲ, ಪೂಜೆಯೂ ಮಾಡಿಲ್ಲ, ಸುಮ್ಮನೆ ಕಾಯ್ತಾ ಇದ್ದೀನಿ ಬೆಳಗ್ಗೆಯಿಂದ ಅಷ್ಟೇ. ಏನಾಗಿದೆ ಇವರು ಮುಂದಿನ ಕ್ರಮ ಏನು ಮಾಡ್ಕೊಳ್ತಾ ಹೇಳ್ತಾರೋ ಆ ಪ್ರಕಾರ ಮಾಡ್ಕೊಂಡು ಹೋಗ್ತೀನಿ. ಏನಾಗಿದೆ ಇವರು
ಏನಂತ ನನಗೆ ಗೊತ್ತಿಲ್ಲ ಸರ್. ದೇವಸ್ಥಾನಕ್ಕೆ ಬೀಗ ಹಾಕಿದಾರ? ಆ ಬೀಗ ಹಾಕಿದ್ರೆ ನಾನು ಬೆಳಗ್ಗೆನೆ ಬಂದು 8 ಗಂಟೆಗೆ ದೇವಸ್ಥಾನ ತೆಗಿತಾರೆ ಅಂತ ಗೊತ್ತಿತ್ತು. ನಾನು ಬಂದಿದ್ದೀನಿ ಮಾ ರಿಪೋರ್ಟ್ ಮಾಡ್ಕೊಳ್ಳೋದಕ್ಕೆ. ಇಷ್ಟಾದ್ರು ದೇವಸ್ಥಾನ ತೆಗ್ದೆ, ನಾನು ಇಲ್ಲಿ ಕಾಯ್ತಾ ಇದ್ದೀನಿ ಅಷ್ಟೇ. ಬಂದು ಬೀಗ ಕೊಟ್ಟು ಪೂಜೆ ಮಾಡಿದ್ರೆ ಮಾಡ್ಕೊಂಡು ಹೋಗ್ತೀನಿ, ಇಲ್ಲಾದ್ರೆ ನನ್ನ ಆದೇಶದ ಪ್ರಕಾರ ಇಲ್ಲಿ 10 ದಿವಸ ಇರಬೇಕು ಇರ್ತೀನಿ. ದೇವರಾಂದ್ರದಿಂದ ನಾನು ಅರ್ಚಕರು ಕಲ್ಯಾಣ ಯಾವ್ತರ ಇದ್ರೆ ಅರ್ಚಕರು ಇಲ್ಲ ಅಂತಂದ್ರೆ ಬೇರೆ ದೇವಸ್ಥಾನದವ್ರು ಡೆಪ್ಟೇಷನ್ ಮಾಡ್ತಾರೆ. ಅದೇ ರೀತಿ ಈಗ ರಥೋತ್ಸವ ನನ್ನ ಡೆಪ್ಟೇಷನ್ ಮಾಡಿದ್ದಾರೆ. ನಾನು ಆದೇಶ ಜಿಲ್ಲಾಧಿಕಾರಿಗಳ ಆದೇಶ ಪಾಲಿಸ್ಬೇಕು ಅಷ್ಟೇ. ಅದಕ್ಕಾಗಿ ಅವ್ರು ಕೊಟ್ಟರು ಆದೇಶದ ಮೇಲೆ ನಾನು ಬಂದಿದ್ದೀನಿ ಇಲ್ಲಿಗೆ. ನಿಮ್ಮ ಹೆಸರು? ಲಕ್ಷ್ಮೀನಾರಾಯಣ ಅಂತ, ಡಿ ಕೆ ಲಕ್ಷ್ಮೀನಾರಾಯಣ ಭಟ್ಟರ್, ದೇವರಾಂಧ್ರದ ಅರ್ಚಕರು. ನಮ್ಗೇನ್ ಮಾಹಿತಿ ಇರಲ್ಲ, ನಾವು ಎಲ್ಲಾಂಕ ಬೆಂಗಳೂರಿಂದ ಬಂದಿರ್ತೀವಿ. ಇವ್ರು ಸಡನ್ ಆಗಿ ಇಲ್ಲಿ ಕ್ಲೋಸ್ ಮಾಡ್ಬಿಟ್ರೆ, ನಾವು ವರ್ಷಕ್ಕೊಂದ್ಸತಿ ನಮ್ಮ ಮನೆ ದೇವರಿದೆ, ವರ್ಷಕ್ಕೊಂದ್ಸತಿ ನಾವು ಇಲ್ಲಿ ಬರೋದು. ಸೊ ಇಲ್ಲೂ ಈ ತರ ಮಾಡ್ಬಿಟ್ರೆ ನಾವು ಏನಾಗಿದೆ ಬಾಗಿಲು ತೆಗ್ದಿಲ್ವಾ, ಏನಾಗಿದೆ ಅಂತ? ಅದೇ ಡೋರ್ ಹಾಕ್ಬಿಟ್ಟಿದ್ದಾರೆ, ತೆಗ್ದಿಲ್ಲ, ಪೂಜೆ ಆಗ್ಬೇಕು ನಮ್ಗೆ. ಮತ್ತೆ ಮತ್ತೆ ನಾವು ಬೆಂಗಳೂರಿಂದ ಬರಕ್ಕಾಗಲ್ಲ. ಎಷ್ಟು ಗಂಟೆಗೆ ಬಂದಿದ್ದು ನೀವು? ನಾವು ಆಯ್ತು ಅಲ್ಲಿ ನಾಗರ ಮಾಡ್ಬೇಕು, ಮುಗಿಸ್ಕೊಂಡು ಬಂದಿದ್ದಾರೆ. ಹಿಂದೆ ನಿಮಗೆ ಈ ತರ ಏನಾಗಿತ್ತ? ಹಿಂದೆ ಯಾವತ್ತು ಆಗಿಲ್ಲ, ಯಾವತ್ತು ಓಪನ್ ಇರೋದು. ಏನ್ ಅನಿಸ್ತಿದೆ ನಿಮ್ಗೆ? ಏನ್ ಅನಿಸ್ತಾ ಇದೆ? ನಿಜವಾದ ಕಾರಣ ಇದ್ರೆ ಓಕೆ, ನಾವು ಅಕ್ಸೆಪ್ಟ್ ಮಾಡಲ್ಲ. ಹೆಸರು ಅನಿಲ್ ಅನ್ಬಿಟ್ಟು. ಯಾವ್ರ? ನಮ್ದು ಇಲಾಂಕ ಬೆಂಗಳೂರು. ಬರೋದು ಕಾಯ್ತಿರ್ಬೇಕು ಸರ್, ಈಗ ಕೊಟ್ರೆ ಪೂಜೆ ಮಾಡ್ಕೊಳ್ಳೋಣ ಅಂತ. ಅದೇ ಸರ್, ಈಗ 2 ನಿಮಿಷ ನಾನು ಬಂದೆ ಬಂದು ಟೈಮ್ ಎಷ್ಟಾಗಿದೆ? 12:45 ಆಗಿದೆ, 1 ಗಂಟೆ ಒಳಗೆ ಬೇಗ ಕೊಡೋದು. ನನ್ನ ಹೆಸರು ಮೇಘಶ್ಯಾಮ್ ಅಂತ, ನಾವಿಲ್ಲೇ ಬುಡಮಾರ್ನಹಳ್ಳಿ ಇವರು. ಈ 700 ಜೋಡಿದಾರರು ನಾವು, ನಮ್ಮ ತಾತನ ಕಾಲದಿಂದಾನು ಇದು ಇತಿಹಾಸ ಇರುವಂಥ ದೇವಸ್ಥಾನ. ಇದುವರೆಗೂ ಪೂಜಾ ವಿಧಿವಿಧಾನಗಳು ಶಾಸ್ತ್ರ ಸಂಪದ ಶಾಸ್ತ್ರವಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಈಗೇನಾಗಿದೆ, ಈಗ ಸದ್ಯಕ್ಕೆ 3 ವರ್ಷದಿಂದ ಯಾರೂ ಅರ್ಚಕರು ಇಲ್ಲ, ಸರ್ಕಾರನೂ ಅರ್ಚಕರನ್ನು ನೇಮಿಸಿಲ್ಲ, ಅರ್ಥ ಆಯ್ತಾ? ಆದ್ದರಿಂದ ಮಾನ್ಯ DC ಸಾಹೇಬರು ಈಗ ಹಂಗಾಮಿಯಾಗಿ ಆಗಮ ಪಂಡಿತರನ್ನ ನೇಮಕ ಮಾಡಿ ದೇವಸ್ಥಾನದ ವಿಧಿವಿಧಾನಗಳ ಪ್ರಕಾರ ರಥೋತ್ಸವ ಬ್ರಹ್ಮರಥೋತ್ಸವ ದೇವಸ್ಥಾನದೊಳಗೆ ನಡೀಬೇಕು ಅಂತೇಳಿ ಮಾನ್ಯ ಲಕ್ಷ್ಮೀನಾರಾಯಣ ಭಟ್ರು ಊರ್ಡಿಗೆರೆ ಆಗಮಿಕರು ದೇವ ನರಸಿಂಹಸ್ವಾಮಿ ದೇವಸ್ಥಾನದ ಆಗಮ ಇವ್ರನ್ನ 1 ವಾರದ ಮಟ್ಟಿಗೆ ಹಾಕಿದ್ದಾರೆ. ಇದು ನಿನ್ನೆ ಸಾಯಂಕಾಲ ವರ್ತಮಾನ ಬಂದಿದೆಯಂತೆ. ನಾನು ಒಬ್ಬ ಭಕ್ತನಾಗಿ, ನಮ್ಮ ತಂದೆ 90 ವರ್ಷ ಆಗಿತ್ತು ಅಂತ ಬರ್ತ್ಡೇಗೋಸ್ಕರ ಪೂಜೆ ಮಾಡಿಸ್ಕೊಳ್ಳೋಕೆ ಬಂದಾಗ ದೇವಸ್ಥಾನ ಬಾಗಿಲಾಕಿದೆ. ಇಲ್ಲಿ ವಿಚಾರಿಸಲಾಗಿ ಕಾರ್ಯಪತ್ರಕಾರರು ಅಥವಾ ಕಮಿಟಿಯವ್ರನ್ನ ವಿಚಾರಿಸಲಾಗಿ ಅವರು ದೇವಸ್ಥಾನ ಬೀಗ ಹಾಕೊಂಡು ಹೋಗ್ಯವ್ರೆ ಅಂತೇಳಿ ಹೇಳ್ತಾ ಇದ್ದಾರೆ, ವಿನಃ ಕಾರಣ ಹೇಳ್ತಾ ಇಲ್ಲ. ಆದರೆ ಜನಗಳು ಹೇಳ್ತಾ ಇರೋದೇನು ಅಂದರೆ ಚಾರ್ಜ್ ಕೊಡಬೇಕು, ಅವ್ರು ಬಂದಿದ್ದಾರೆ ಲಕ್ಷ್ಮೀನಾರಾಯಣ ಭಟ್ರು, ಚಾರ್ಜ್ ತಗೊಂಡು ಅವ್ರ ಪೂಜಾ ಕೈಕಾರ್ಯಗಳು ಇವತ್ತು ಕಂಕಣ ಕಟ್ಕೋಬೇಕು, ಕಳಶ ಆರಾಧನೆ ಮಾಡಿ ಆಹ್ವಾನ ಮಾಡಬೇಕು. ಅದಕ್ಕೋಸ್ಕರ ಅವ್ರು ಬಂದಾಗ ಚಾರ್ಜ್ ಕೊಡದಂಗೆ ಇವರು ತಪ್ಪಿಸ್ಕೊಂಡು ಹೋಗಿದ್ದಾರೆ. ಚಾರ್ಜ್ ಕೊಡೋಕೆ ಉದ್ದೇಶ ಏನು? ಪೂಜೆ ಮಾಡ್ತಿದ್ದ ಕೃಷ್ಣಾಚಾರ್ಯರು ಇಷ್ಟು ದಿನ ಹಂಗಾಮಿಯಾಗಿ ಪೂಜೆ ಮಾಡ್ತಿದ್ರಲ್ಲ, ಅವರು ಚಾರ್ಜ್ ಕೊಡೋಕೆ ಇಷ್ಟ ಇಲ್ದಂಗೆ ದೇವಸ್ಥಾನ ಬೀಗ ಹಾಕ್ಕೊಂಡು ಹೋಗಿದ್ದಾರೆ. ಇದು ಇವತ್ತಿನ ಇತಿಹಾಸದವರೆಗೂ ಯಾರೇ ದೇವಸ್ಥಾನದ ಗರ್ಭಗುಡಿ ಅಥವಾ ಪ್ರಾಕಾರದಲ್ಲಿ ದೈವಾಧೀನರಾದಾಗ ಮಾತ್ರ ದೇವಸ್ಥಾನ ಬಾಗಿಲಾಗ್ತಿತ್ತು, ಅಥವಾ ಸರ್ಕಾರಿ ಆದೇಶದಿಂದ ಬಾಗಿಲಾಗ್ತಿತ್ತು ಬಿಟ್ಟರೆ ಇನ್ಯಾವುದರಿಂದನೂ ಆಗ್ತಾ ಇಲ್ಲ. ಈಗ ಸದ್ಯಕ್ಕೆ ಅರ್ಚಕರು ಯಾರೂ ಇಲ್ಲ ದೇವಸ್ಥಾನಕ್ಕೆ. ಅದಕ್ಕೆ ಮಾನ್ಯ DC ಸಾಹೇಬರು ಹೊಸದಾಗಿ ಹಂಗಾಮಿಯಾಗಿ 1 ವಾರದ ಮಟ್ಟಿಗೆ ಪೂಜಾ ವಿಧಿವಿಧಾನಗಳನ್ನ ಜಾತ್ರಾ ಮಹೋತ್ಸವದ್ದು ಮತ್ತು ಬ್ರಹ್ಮರಥೋತ್ಸವದ್ದು ಮಾಡಿ ಅಂತೇಳಿ ಕಳಿಸ್ಕೊಟ್ಟಿದ್ದಾರೆ, ಆದೇಶ ಮಾಡಿದ್ದಾರೆ. ಆದೇಶಕ್ಕೆ ಹಿಮ್ಮತ್ ಕೊಡದಂಗೆ ಉದ್ದಟತನ ಮಾಡಿ ಭಕ್ತಾದಿಗಳಿಗೆ ತೊಂದರೆ ಮಾಡಿ ಇವರು ಪರಾರಿಯಾಗಿದ್ದಾರೆ. ಇಂಥ ಪರಿಸ್ಥಿತಿ, ಇದು ಕೊರಟಗೆರೆ ತಾಲೂಕಿನ ಬಹುಮುಖ್ಯವಾದ ಮುಜರಾಯಿ ದೇವಸ್ಥಾನ. ಈ ಕೊರಟಗೆರೆ ತಾಲೂಕಲ್ಲಿ ಇಲ್ಲಿ ಮಾತ್ರ ಬ್ರಹ್ಮದೇವ ರಥೋತ್ಸವ ನಡೆಯೋದು, ಇನ್ಯಾವ ದೇಗುಲದಲ್ಲೂ ಸರ್ಕಾರದ ವತಿಯಿಂದ ನಡೆಸಲ್ಲ. ಇದರ ಅಧಿಕಾರಿಗಳು ಬಂದು ತಹಸೀಲ್ದಾರರು ಮತ್ತು DC ಸಾಹೇಬರು. ಹೀಗಾಗಿದೆ ಪರಿಸ್ಥಿತಿ ನೋಡಿ. ಎಸ್, ಇದು ಇವತ್ತು ಬೆಳಗ್ಗೆ ಪೂಜೆ ನಡಿಬೇಕಾಗಿತ್ತು, ಆದರೆ ಪೂಜೆಗೆ ಅನುವು ಮಾಡಿಕೊಡದ ಹಾಗೆ ಬೀಗ ಜಡಿದು ಹೋಗಿದ್ದಾರೆ. ಅರ್ಚಕರು ರಾಮ ಜೋಯಿಸ್ ಹೇಳಿದ್ದನ್ನು ಕೇಳಿಸ್ಕೊಂಡೆ, ರಾಮಾಚಾರ್. ಸೊ ಅವ್ರ ನೇಮಕ ಆಗಿರೋದ್ರಿಂದ ಇಲ್ಲಿಗೆ ಈ ಸಂಘರ್ಷ ಆಗಿದೆ ಅಂತ.
ದೇವರನ್ನ ಪೂಜೆ ಮಾಡೋದಕ್ಕೂ ಸಂಘರ್ಷನ. ಇದ್ದಕ್ಕಿದ್ದ ಹಾಗೆ ಇಂತಹ ಒಂದು ಏನು ಅನ್ಕೊಂಡ್ಬಿಡ್ತಾರೆ ಇವರು, ಸರ್ಕಾರ ನೇಮಕ ಮಾಡಿದೆ, ಮುಜರಾಯಿ ಇಲಾಖೆ ನೇಮಕ ಮಾಡಿದೆ ಅಂತಂದಮೇಲೆ ಅವ್ರು ಕೊಟ್ಟಂಥ ಟೈಮ್ ಟೇಬಲ್ನಲ್ಲೂ ಕೆಲಸ ಮಾಡಬೇಕು. ಇದು ಹೆಂಗೆ ಅಂತಂದರೆ ನಮ್ಮದೇ ಆಸ್ತಿ ನಮ್ಮದ್ದೇ ಅಂತ ಅಂದ್ಕೊಂಡಾಗ ಈ ರೀತಿ ಎಲ್ಲ ಆಗಿಬಿಡುತ್ತೆ. ನಮಗೆ ನಾವೇ ಮಾಡ್ತೀವಿ, ನಾವು ದೇವ್ರಿಗೆ ಹತ್ರವಾಗಿರೋರು, ನಮ್ಮನ್ನು ಬಿಟ್ಟರೆ ದೇವ್ರು ಇನ್ಯಾರ ಮಾತು ಕೇಳಲ್ಲ ಅಂತ ಇವ್ರಿಗೆ ಇವರೇ ಅಂದ್ಕೊಂಡಾಗ ಈ ಮಾತು ಈ ಥರದ್ದೆಲ್ಲ ಆಗುತ್ತೆ. ಅಲ್ರಿ, ನೂ ಹತ್ತಾರು ವರ್ಷಗಳಿಂದ ನೂರಾರು ವರ್ಷಗಳಿಂದ ಊರಿನಲ್ಲಿ ಪೂಜೆ ಮಾಡ್ಕೊಂಬಂದಿರೋ ದೇವರನ್ನು ದೇವಸ್ಥಾನವನ್ನು ಅದನ್ನು ಉಪಯೋಗಿಸೋದಕ್ಕೆ ಬಿಡ್ತಾ ಇಲ್ಲ, ಜಾತ್ರೆ ಮಾಡೋದಕ್ಕೆ ಅನುವು ಆಗ್ತಾ ಇಲ್ಲ, ಪೂಜೆ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತಂದರೆ ಮತ್ತೆ ನಿಮ್ಮನ್ನು ಸರ್ಕಾರ ನೇಮಿಸಿತಾನೆ ಏನು ಪ್ರಯೋಜನ ನಿಮಗೆ? ನಿಮಗೆ ಸಂಬಳ ಕೊಟ್ಟು ನಿಮಗೆ ಸರ್ಕಾರ ನೇಮಿಸ್ತಾನೆ ಏನು ಪ್ರಯೋಜನ ಆಗಬೇಕು? ಏನು ಶೆಡ್ಯೂಲ್ ಇದೆ, ಸರ್ಕಾರ ಏನು ನಿಗದಿ ಮಾಡಿದೆ, ಆ ವೇಳಾಪಟ್ಟಿಯನ್ನು ಅನುಸರಿಸಬೇಕಾಗಿತ್ತು. ದೇವರಿಗೆ ದಿಗ್ಬಂಧನ ಹಾಕಿ ಹೊರಡ್ತೀರಾ ಅಂತಂದರೆ, ಜನಗಳ ಭಾವನೆಯನ್ನು ಕೆರಳಿಸ್ತಾ ಇದ್ದೀರಾ ಅಂತಂದರೆ ಇನ್ನೇನು ಹೇಳಬೇಕು ನಿಮಗೆ? ನಿಮ್ಗೆ ಇಷ್ಟ ಬಂದಂಗೆ ಮಾಡ್ಬೋದು ಅಂತ ಅಂದ್ಕೊಂಡಿದ್ದಾರೆ. ಉತ್ತರ ಕೊಡಬೇಕಾಗುತ್ತೆ ಅಲ್ಲಿನ ಜನಕ್ಕೆ, ಅಲ್ಲಿನ ಅಧಿಕಾರಿಗಳು ಕೂಡ ಉತ್ತರ ಕೊಡಬೇಕಾಗುತ್ತೆ, ಮುಜರಾಯಿ ಇಲಾಖೆಯ ಅಧಿಕಾರಿಗಳು ಕೂಡ. ಹೆಂಗೆ ಬಿಟ್ಟರು, ಯಾಕೆ ಈ ರೀತಿಯಾಗಿ ಯಾಕೆ ನಡೀತಾ ಇದೆ? ಸಮರ್ಪಕವಾಗಿ ಮುಜರಾಯಿ ಇಲಾಖೆ ಕೂಡ ಕೆಲಸ ಮಾಡ್ತಾ ಇಲ್ವ? ಹಾಗಿದ್ರೆ ಮುಜರಾಯಿ ಇಲಾಖೆ ಸುಪರ್ದಿಗೆ ಬರೋಕ್ಕಿಂತ ಮೊದಲೇನೆ ಜನ ಇಲ್ಲಿ ಪೂಜೆಗೆ ಬರ್ತಾ ಇರಲಿಲ್ವ? ಪೂಜೆ ಮಾಡ್ಕೊತಾ ಇರಲಿಲ್ವ? ಜಾತ್ರೆ ನಡೀತಾ ಇರಲಿಲ್ವ? ಹಬ್ಬ ನಡೀತಾ ಇರಲಿಲ್ವ? ವ್ಯವಸ್ಥಿತವಾಗಿ ಮಾಡಬೇಕು ಅಂದ್ಕೊಂಡಾಗ್ಲೂ ಕೂಡ ಯಾಕೆ ಈ ರೀತಿಯಾದಂಥ ಎಡವಟ್ಟುಗಳಾಗ್ತಾ ಇದೆ? ಎಸ್, ಮಾಹಿತಿ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಕೂಡ ನಮ್ಮನ್ನ ಜಾಯ್ನ್ ಆಗ್ತಾರೆ. ಏನಾಗಿದೆ ಅಲ್ಲಿ ಆ ಸಂಘರ್ಷಕ್ಕೆ ಏನು ಕಾರಣ ಅಂತ. ಬೀಗ ಜಡಿದು ಕಾಣೆಯಾಗಿದ್ದಾರೆ ಅರ್ಚಕ ರಾಮಾಚಾರ್ಯ. ಇವತ್ತು ಬೆಳಗ್ಗೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬೀಗ ಹಾಕಲಾಗಿದೆ. ಅವರು ಮಾತನಾಡೋದಕ್ಕೆ ರೆಡಿ ಇಲ್ಲ, ಬೀಗ ಜಡದಂಥವ್ರು ನೋಡ್ತಿದ್ರಿ ಅಲ್ಲಿ. ಈ ದೇವಸ್ಥಾನಕ್ಕೆ ಒಂದು ವ್ಯವಸ್ಥಾಪನಾ ಸಮಿತಿ ಅಂತ ಇದೆ. ವ್ಯವಸ್ಥಾಪನಾ ಸಮಿತಿ ಮತ್ತು ಈಗ ನೇಮಕ ಆಗಿರುವಂಥ ಅರ್ಚಕರ ಮಧ್ಯೆ ಸಂಘರ್ಷ. ಅರ್ಚಕರ ಸಂಘರ್ಷ ಎಲ್ಲ ದೇವಸ್ಥಾನಗಳಲ್ಲೂ ಇದ್ದದ್ದೇನೆ, ಅದು ಯಾಕೆ ಅಂತಾನೆ ಗೊತ್ತಿಲ್ಲ. ಸರ್, ಅರ್ಚಕರ ಸಂಘರ್ಷ ಅಂದ್ರೆ ಅವರು ಅರ್ಚಕರ ಸಂಘರ್ಷ, ಅವರು ಪರಿಚಾಲಕರಷ್ಟೇ ಸರ್ ಅವರು, ಅದ್ರ ಸಂಘರ್ಷ ಏನಿಲ್ಲ. ಅರ್ಚಕರನ್ನ ನೇಮಕ ಮಾಡಿ ಡಿಸಿ ಆದೇಶ ಹೊಡಿಸಿ ಅರ್ಚಕರ ನೇಮಕ ಮಾಡಿದ್ದಾರೆ. ಅಲ್ಲ ಈಗ ಅಲ್ಲ ರೀ, ಈಗ ಮುಜರಾಯಿ ಇಲಾಖೆಯಿಂದ ನೇಮಕ ಮಾಡಿದ್ಮೇಲೆ ಅಟ್ ಲೀಸ್ಟ್ ಅದು ಏನ್ ವೇಳಾಪಟ್ಟಿ ಕೊಟ್ಟಿರ್ತಾರೋ ಅದ್ರಲ್ಲಾದ್ರೂ ದೇವಸ್ಥಾನ ಓಪನ್ ಇರ್ಬೇಕಲ್ಲ. ಹೌದು ಸರ್, ಓಪನ್ ಇರ್ಬೇಕು. ಮತ್ತೆ ಯಾರು ಬೀಗ ಹಾಕ, ಬೀಗ ಹಾಕೋದಕ್ಕೆ ಯಾರು ಅಧಿಕಾರ ಕೊಟ್ಟರು ಅವ್ರಿಗೆ? ಸರ್, ಅದು ಯಾರ ಗಮನಕ್ಕೂ ತರದೆ ಅವರು ಬೆಳಿಗ್ಗೆ ಎಷ್ಟೋ ರಾತ್ರಿ ಎಷ್ಟು ಗಂಟೆಯಲ್ಲಿ ಹೋದ್ರು ಅಥವಾ ಬೆಳಿಗ್ಗೆ ಹೋದ್ರು ಅದು ಯಾರಿಗೂ ಅಲ್ಲ. ನೀವು ಟ್ರಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ, ಬಾಲರಾಜ್ ಅವರೇ, ನೀವು ಟ್ರಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ದೇವಸ್ಥಾನ ನಡೀತಾ ಇರ್ಲಿಲ್ವಾ? ಪೂಜೆ ಪುನಸ್ಕಾರ ನಡೀತಾ ಇರ್ಲಿಲ್ವಾ? ಸರ್, ನಾವು ಮುಂಚೆ ನಡೀತಾ ಇತ್ತು. ಮತ್ತೆ ಏನ್ ಏನ್ ಅವ್ಯವಸ್ಥೆ ಇದು, ಇದೇನ್ ಅವ್ಯವಸ್ಥೆ? ಈ ದಿನದಲ್ಲಿ ಅವರು ಯಾಕೆ ಬೀಗ ಹಾಕೊಂಡು ಹೋಗಿದ್ರು ಅದ್ರ ಬಗ್ಗೆ ಅರಿವಿರಲಿಲ್ಲ. ಈಗ ಅವ್ರು ಬಂದ ಮೇಲೆ ನಮಗೆ ಮಾಹಿತಿ ಗೊತ್ತಾಯ್ತು. ನಾವು ಈ ತರ ಈ ತರ ನಮ್ಗೆ ಬೀಗ ಹಾಕ, ಬೀಗ ಅವರಿಗೆ ಕೊಡೋದಿಲ್ಲ, ನಾವು ಅವ್ರದ್ದು ಬೀಗ ಕೊಡೋದಿಲ್ಲ ಅಂತ ಹೇಳಕ್ಕೆ ಅಧಿಕಾರ ಇದೆಯಾ ಅವ್ರಿಗೆ? ಬಾಲಾಜಿ ಅವ್ರೆ, ಬೀಗ ಕೊಡೋದಿಲ್ಲ ಅಂತ ಹೇಳಕ್ಕೆ ಅಧಿಕಾರ ಇದೆಯಾ? ಬೀಗ ಹಾಕಕ್ ಅಧಿಕಾರ ಇದೆಯಾ ಅವ್ರಿಗೆ? ಬೀಗ ಕೊಡೋದಿಲ್ಲ ಅಂತ ಹೇಳೋದಕ್ಕೂ ಅಧಿಕಾರ ಇಲ್ಲ, ಬೀಗ ಹಾಕೋದಿಕ್ಕೂ ಅಧಿಕಾರ ಇಲ್ಲ. ಮತ್ತೆ ಹೆಂಗೆ ಬಿಟ್ಟಿದ್ರಿ ನೀವು ಟ್ರಸ್ಟ್ ಗಳನ್ನವರೆಲ್ಲ ಸೇರ್ಕೊಂಡು, ಹೆಂಗ್ ಸುಮ್ನೆ ಇದ್ದೀರಿ? ನಾವು ಬಂದ್ಮೇಲೆ ನಾವು ಇದನ್ನ ಈ ಕ್ರಮ ತೆಗೆದುಕೊಂಡಿದೀವಿ. ಏನ್ ಕ್ರಮ ತೆಗೆದುಕೊಂಡಿದ್ರಿ, ಏನ್ ಮಾಡ್ತೀರಿ? ಅದಕ್ಕಿಂತ ಮುಂಚೆಯಿಂದಾನು ಸುಮಾರು 5 ವರ್ಷದಿಂದ ಅವರೇ ಮಾಡ್ಕೊಂಡು ಬರ್ತಾ ಇದ್ರು. ಪರಿಚಾಲಕರವರು ಯಾವುದೇ ತರಹ ಆಗಮ ಆಗಿರ್ಲಿಲ್ಲ ಅವ್ರಿಗೆ. ರಾಮಾಚಾರ್ಯರಿಗೆ, ಅವ್ರ ತಂದೆಯವರು ರಾಮಾಚಾರ್ಯ ತಂದೆಯವರು ಪರಿಚಾಲಕರು, ಅವ್ರ ತಂದೆ ಪರಿಚಾಲಕರು, ಅವ್ರು ಕೆಲಸ ಮಾಡ್ತಿದ್ದು ಅದು ನಡ್ಕೊಂಡು ಹೋಗ್ತಾ ಇತ್ತು. ಇಲ್ಲಿ ಒಬ್ರು ನಗರಾಜಾಚಾರ ಅಂತ ಇದ್ರು, ಅವರ ತೀರ್ಕೊಂಡ ಮೇಲೆ ಇವರು ಯಾರು ಈ ಸರ್ಕಾರದ ಈ ಕಡೆ ಗಮನ ಹರಿಸಿಲ್ಲ, ಯಾರಿಗೂ ಗೊತ್ತಿಲ್ಲ, ಅವರೇ ಮಾಡ್ಕೊಂಡು ಹೋಗ್ತಾ ಇದ್ರು, ಯಾರು ಕೇಳಿದ್ರು. ನಮ್ಮ ವ್ಯವಸ್ಥಾಪನೆ ಸಮಿತಿ ಬಂದ ಮೇಲೆ ನಾವು ಅದನ್ನು ಗಮನಕ್ಕೆ ತಗೊಂಡು ನಾವು ಕೇಳಲ್ಲ ಆಗಿ ಅದು ಇವತ್ತು ಈ ತರ ಆಗಿದೆ ಸರ್. ನಾವು ಕೇಳಿದ್ದಕ್ಕೆ ಇದೆಲ್ಲ ಇದು ಬಂದು. ಓಕೆ, ಈಗ ಬೀಗ ಹಾಕಿರೋದು ನಿಯಮ ಬಾಹಿರ, ಬೀಗ ತೆಗೆದುಕೊಂಡು ಹೋಗಿರೋದು ಕಾನೂನು ಬಾಹಿರ ತಾನೆ? ಹೌದು ಸರ್. ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರ ಅವ್ರ ಮೇಲೆ? ಸರ್, ನಾವು ಇವರಿಗೆ ತಹಸೀಲ್ದಾರ್ಗೆ, ಆರೋಗ್ಯ ಇಲಾಖೆಯವರಿಗೆ, ಮತ್ತೆ ಡಿಟಿ ಅವರೆಲ್ಲರೂ ಗಮನಕ್ಕೆ ತಂದಿದ್ದೀವಿ ಸರ್. ಅವರೆಲ್ಲ ಇಲ್ಲಿ ಬಂದಿದ್ದಾರೆ ಸರ್. ನಾವು ಈಗ ನಾಳೆ ನಾಡಿದ್ದು ಸ್ಥಳೀಯವಾಗಿ ಜಾತ್ರೆ ಕೂಡ ಇದೆ ಅಂತ ಹೇಳ್ತಿದ್ದಾರೆ ಜನ ಅಲ್ಲಿ. ಸರ್, ಇವತ್ತಿಂದಲೇ ಇದೆ ಸರ್, ಇವತ್ತು ಸಂಜೆ ಮಧ್ಯಾಹ್ನದಿಂದಲೇ ಇದೆ ಸರ್. ಮತ್ತೆ ಈಗ ಬಾಗಿಲ ಹಾಕೊಂಡು ಕೂತ್ಕೊಂಡು ಏನ್ ಜಾತ್ರೆ ಮಾಡ್ತೀರಿ ಸರ್? ಈಗ ಬಂದಿದ್ದಾರೆ, ತೆಗೆದಿದ್ದಾರೆ, ಈಗ ಅವ್ರಿಗೆ ಬೀಗಿಸಿ ಹಸ್ತಾಂತರ ಮಾಡ್ಬೇಕು ಸರ್. ಅಷ್ಟೇ ಇದೆ ಸರ್. ಈಗ ಸುಲಲಿತವಾಗಿ ಸರಾಗವಾಗಿ ನಡೆಯುತ್ತೆ ಜಾತ್ರೆ ಅಂತ ಹೇಳ್ತೀರಾ ಸರ್? ಎಲ್ಲವೂ ಕೂಡ ಸರಾಗವಾಗಿ ನಡೆಯುತ್ತೆ ಹಾಗಾದ್ರೆ? ಸರ್, ಈಗ ಅವ್ರ ಕಡೆಯಿಂದ ಏನು ಬೀಗದ ಕಡೆ ಹಸ್ತಾಂತರ ಮಾಡಿದ್ರೆ ಮತ್ತೆ ಸರಳವಾಗಿ ಮಾಮೂಲಿ ಸರ್ಕಾರದ ಆದೇಶ ಏನಿದೆ ಸರ್? ಓಕೆ ಓಕೆ.
ಎಸ್ ಅವರು ಎಲ್ಲಿದ್ದಾರೆ ಈಗ ವ್ಯಕ್ತಿ ಬೀಗ ಹಾಕೊಂಡ್ರೆ ಎಲ್ಲಿದ್ದಾರೆ ಈಗ ಸರ್ ಬೀಗ ಹಾಕೊಂಡೋದ ವ್ಯಕ್ತಿಗಳು ಎಷ್ಟು ಗಂಟೆಗೆ ಅವ್ರು ಬಂದಿದ್ದು ಸರ್ 12:01 ಸುಮಾರು 12:30 ಒಂದು ಗಂಟೆಗೆ ಬಂದ್ರು ಸರ್ ಅವರು ಬಂದು ಅವರೇ ನಮ್ಮ ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡ್ ಬಂದು ನಾವು ಕೀ ಕೊಡೋದಿಲ್ಲ ಇವರು ಸಂಪ್ರದಾಯನ ಬೇರೆ ನಮ್ಮ ಸಂಪ್ರದಾಯನ ಬೇರೆ ಅಂತ ಹೇಳಿ ಗೊಳಗಾಡ್ಕೊಂಡು ಒಳಗಡೆ ಹೋಗಿ ಈಗ ದೇವರದೆಲ್ಲ ಪೂಜೆ ಮಾಡ್ತೀರಾ ಸರ್ ಈಗ ಒಳಗಡೆ ಇದಾರೆ ಅಧಿಕಾರಿಗಳು ಈಗ ಬೀಗದಕ್ಕೆ ಅವ್ರ ಕಡೆ ಕೊಡಿಸ್ಕೊಡಿ ಅಂತ ನಾವು ಕೇಳ್ತಾ ಇದೀವಿ ಸರ್ ಓಕೆ ಥ್ಯಾಂಕ್ ಯು ಬಾಲರಾಜ್ ಅವರೇ ನಮ್ಮ ಜೊತೆ ಮಾತಾಡೋದಕ್ಕೆ ಕ್ಯಾಮೇನಹಳ್ಳಿ ಟ್ರಸ್ಟ್ನ ಅಧ್ಯಕ್ಷರು ಬಾಲರಾಜ್ ನಮ್ಮ ಜೊತೆ ಮಾತನಾಡಿದ್ರು ನೋಡಿ ಇದ್ದಕ್ಕಿದ್ದ ಹಾಗೆ ಯಾರಿಗೋ ಸುಪರ್ದಿ ಕೊಟ್ಟು ಸರ್ಕಾರ ನಡೆಸ್ತಾ ಇರುವಂಥದ್ದು ಸರ್ಕಾರದ ಅಧೀನದಲ್ಲಿರುವಂಥ ದೇವಾಲಯಗಳು ಟ್ರಸ್ಟ್ ಇದೆ ಅದಕ್ಕೆ ಅದಕ್ಕೆಲ್ಲದಕ್ಕೂ ಸಮಿತಿ ಇದೆ ಸಮಿತಿ ಅಧ್ಯಕ್ಷರು ನಿರ್ದೇಶಕರು ಸದಸ್ಯರು ಎಲ್ಲರೂ ಇರ್ತಾರೆ ಇವ್ರು ಯಾರ ಮಾತು ಕೇಳಿದಾಗೆ ಬೆಳಗ್ಗೆ ಬಂದು ಬೀಗ ಹಾಕ್ಕೊಂಡು ಹೋಗಿ ಇವತ್ತಿಂದ ಜಾತ್ರೆ ಶುರುವಾಗ್ತಾ ಇದೆ ಇಂಥ ಅವಿವೇಕತನದ ಕೆಲಸವನ್ನು ಅಲ್ಲಿ ಮಾಡಿದ್ದಾರೆ ಸೊ ಇದನ್ನು ಯಾರು ಕೇಳೋರು ಇದನ್ನು ಯಾರು ಪ್ರಶ್ನೆ ಮಾಡೋರು ಅವರಿಗೆ ಬೇಕಾದ ಹಾಗೆ ಆಟಾಟೋಪವನ್ನು ನಡೆಸ್ತಾ ಇದ್ದಾರೆ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಜಾತ್ರೆ ಸಂದರ್ಭದಲ್ಲಿ ಅದು ಕೂಡ ಕೋವಿಡ್ ನಿಯಮವನ್ನು ಪಾಲಿಸ್ಕೊಂಡು ಮಾಡ್ತಾ ಇರುವಂಥ ಈ ಸಂದರ್ಭದಲ್ಲಿ ಈ ಒಂದು ಕಪ್ಪು ಚುಕ್ಕೆ ಯಾರಿಗೂ ಮನಸ್ಸಿಲ್ದಿರೋ ಹಾಗೆ ಮಾಡಿದ್ದಾರೆ ಅರ್ಚಕರು ಅಂತ ಅಲ್ಲಿನ ಗ್ರಾಮಸ್ಥರು ಆರೋಪ ಮಾಡ್ತಾ ಇದ್ದಾರೆ ಓಕೆ ಇನ್ಯಾವ ಟ್ರಸ್ಟಿಗಳು ಕೂಡ ಫೋನನ್ನು ರಿಸೀವ್ ಮಾಡ್ತಾನೇ ಇಲ್ಲ ಇನ್ಯಾವ ಕಾಲ್ಸ್ಗಳನ್ನು ಕೂಡ ರಿಸೀವ್ ಮಾಡ್ತಾ ಇಲ್ಲ ಅವ್ರು ಯಾರು ಉತ್ತರ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸೊ ಇದು ನಡೀತಾ ಇರುವಂಥದ್ದು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಬೆಳಗ್ಗೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬೀಗ ಜಡಿಯಲಾಗಿದೆ ದೇವರಾಯನದುರ್ಗದ ಅರ್ಚಕರ ನೇಮಕ ಹಿನ್ನೆಲೆ ಈ ಸಂಘರ್ಷ ಸೃಷ್ಟಿಯಾಗಿದೆ ನಾವು ಬೀಗ ಕೊಡೋದಿಲ್ಲ ನಾನು ಬೀಗ ಹಾಕ್ಕೊಂಡು ಹೋಗ್ತೀನಿ ಅಂತ ಹೇಳಿ ಉದ್ದಟತನ ಮಾಡಿ ಹಾಕ್ಕೊಂಡು ಹೋಗ್ತಾರಂತೆ ಈಗ 12:01 ಬಂದು ಬೀಗ ಕೊಟ್ಟಿದ್ದಾರೆ ಎಸ್ ನಮ್ಮ ಪ್ರತಿನಿಧಿ ಕೊರಟಗೆರೆಯಿಂದ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಎಸ್ ಮೂರ್ತಿ ಏನಾಗಿದೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಆಂಜನೇಯನಿಗೆ ದಿಗ್ಬಂಧನ ಹಾಕಿದಾರಲ್ಲ ಇವತ್ತು ಯಾಕೆ ಹೌದು ಗುರು ಇದು ಕೊಡಗೆ ತಾಲೂಕಿನ ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಕ್ಯಾಮಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನ ಸುಮಾರು 5,000 ಇತಿಹಾಸ ಇರುವಂತ ದೇವಸ್ಥಾನ 5,000 ಹಿಂದಿನಿಂದ ಕೂಡ ಯಾವತ್ತು ಕೂಡ ಈ ದೇವಸ್ಥಾನಕ್ಕೆ ಬೀಗ ಹಾಕಿಲ್ಲ ಇಂದು ಅರ್ಚಕರ ನೆರವಿನ ಧಿಕ್ಕಾರದಿಂದ ಈಗ ಅಧಿಕಾರಿಗಳು ಭೇಟಿ ಕೊಟ್ಟಿದ್ರಲ್ಲ ಏನ್ ಹೇಳಿದ್ದಾರೆ ಮೂರ್ತಿ ಅಲ್ಲ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಭೇಟಿ ಕೊಟ್ಟು ಈಗ ಅರ್ಚಕರು ಬಂದಿದ್ದಾರೆ ಹಾಕೊಂಡು ಹೋಗಿದ್ರಲ್ಲ ಅರ್ಚಕರು ಬಂದಿದ್ದಾರೆ ಬಾಗಿಲು ತೆಗೆದಿದ್ದಾರೆ ಅಲ್ಲ ಪ್ರತಿದಿನದ ದಿನನಿತ್ಯದ ದೇವಸ್ಥಾನದ ಸೇವೆಗೆ ಅಡ್ಡಿಪಡಿಸಿದ್ದು ಅರ್ಚಕರು ಹೌದು ಯಾಕೆ ಅನ್ನೋ ಕಾರಣ ಏನಾದ್ರೂ ಕೊಟ್ಟಿದ್ದಾರಾ ಏನು ಅಧಿಕಾರಿಗಳು ಅದ್ರ ಮೇಲೆ ಕ್ರಮ ತೆಗೆದುಕೊಳ್ಳುವಂತ ವಿಚಾರಣೆ ಏನಾದ್ರೂ ಇದೆಯಾ ಅಂತ ಇವರು ಇರುವಂತ ಅರ್ಚಕರು ರಾಮಚರಣ ಸಹಾಯಕ ಅರ್ಚಕರು ಅಧಿಕೃತ ಅರ್ಚಕರಲ್ಲ ಈಗ ತೇರಿದೆ ಮಂಗಳವಾರ ರಥಸಪ್ತಮಿ ಇದೆ ರಥಸಪ್ತಮಿಗೆ ದೇವರಂದೋಗ ಅರ್ಚಕರನ್ನ ಜಿಲ್ಲಾ ಮೊನ್ನೆ ಜಿಲ್ಲಾಧಿಕಾರಿಗಳು ನೇಮಕ ಮಾಡಿದ್ದಾರೆ ಆ ಅರ್ಚಕರಿಗೆ ಇವ್ರು ಚಾರ್ಜ್ ಕೊಡ್ಬೇಕು ಇವ್ರು ಚಾರ್ಜ್ ಕೊಡಲ್ಲ ಅಂತ ಬಿಟ್ಟು ಬೀಗ ಹಾಕೊಂಡು ಹೋಗಿದ್ದಾರೆ ಆ ಅರ್ಚಕ ನೆರವಿನ ಅಧಿಕಾರದಿಂದ ಈ ಸಮಸ್ಯೆ ಸೃಷ್ಟಿಯಾಗಿದೆ ಈಗ ಬಂದಿದ್ದಾರೆ ಅರ್ಚಕರು ಮತ್ತೆ ಈಗ ಬಂದಿದ್ದಾರೆ ಬಂದ್ಬಿಟ್ಟು ದೇವಸ್ಥಾನಕ್ಕೆ ಪೂಜೆ ಮಾಡ್ತಿದ್ದಾರೆ ದೇವ್ರಿಗೆ ಪೂಜೆ ಮಾಡ್ತಿದ್ದಾರೆ ಓಕೆ ಹಸ್ತಾಂತರ ಮಾಡ್ತಿಲ್ಲ ಅರ್ಚಕರಿಗೆ ಜಿಲ್ಲಾಧಿಕಾರಿಗೆ ಆದೇಶ ಪ್ರಕಾರ ಹಸ್ತಾಂತರ ಮಾಡ್ತಾ ಇಲ್ಲ ಈಗ ಬಂದಿರುವಂತ ಅಧಿಕಾರಿಗಳು ಪರಿಶೀಲನೆ ಮಾಡಿ ಏನ್ ಕ್ರಮ ತೆಗೆದುಕೊಂಡಿದ್ದಾರೆ ಅಂತ ಪರಿಶೀಲನೆ ಮಾಡ್ತಾ ಇದ್ರೆ ನಿಂತ್ಕೊಂಡಿದ್ದಾರೆ ಅಷ್ಟೇ ಸುಮ್ಮನೆ ಕೊಡಿ ಅಂತ ಹೇಳಿದ್ರೆ ಅವ್ರು ಹೇಳಿದ್ರು ಕೊಡಿ ಅಂತ ಯಾರ್ಯಾರು ಬಂದಿದ್ದಾರೆ ಅಧಿಕಾರಿಗಳಲ್ಲಿ ವಿ ಎ ಬಂದಿದ್ದಾರೆ ಆರ್ ಐ ಬಂದಿದ್ದಾರೆ ಪೊಲೀಸ್ ಇಲಾಖೆಯವರು ಬಂದಿದ್ದಾರೆ ಟ್ರಸ್ಟ್ ನೋಡಿದ್ದಾರೆ ಎಲ್ಲ ಇಷ್ಟು ಅವ್ರು ಕೊಡ್ತಾ ಇಲ್ಲ ಅಲ್ಲ ಇಷ್ಟು ಜನ ಅಧಿಕಾರಿಗಳು ಬಂದ್ರು ಕೀ ಕೊಡದೆ ಇರೋಂಥದ್ದು ಏನ್ ನಡೆದಿದೆ ಅಂತ ಅವ್ರು ಅರ್ಚಕರು ಸ್ಥಾನನ ಬಿಟ್ಕೊಡ್ತಾ ಇಲ್ಲ ಅಂದ್ರೆ ಅವ್ರು ಬಿಟ್ರೆ ನಮಗೆ ಕೊಡೋದಿಲ್ಲ ಅನ್ನೋ ಭಯ ಕೂಡ ಇರ್ಬೋದು ಅವ್ರಿಗೆ ಓಕೆ ಓಕೆ
ಈಗ ಆಂಜನೇಯನ ಕೇಳಬೇಕಾಗುತ್ತೆ, ನಿನಗೆ ಬೇಕಪ್ಪ ಅರ್ಚಕರು ಬೇಡವ ಅಂತ ಆ ರೀತಿ ಪರಿಸ್ಥಿತಿ ಆಗ್ಬಿಟ್ಟಿದೆ ಈಗ. ಜಿಲ್ಲಾಧಿಕಾರಿ ಆದೇಶ ಇದೆ, ಜಿಲ್ಲಾಧಿಕಾರಿ ಆದೇಶಕ್ಕೆ ಇಲ್ಲಿ ಬೆಲೆ ಇಲ್ವ ಹಾಗಿದ್ರೆ ಅಂತ. ಜನ ಊರಿನ ಜನ ಏನ್ ಹೇಳ್ತಾರೆ ಮೂರ್ತಿ? ಊರಿನ ಜನ ತುಂಬಾ ಭಕ್ತಾದಿಗಳು ಸುಮಾರು ಜನ ಬರ್ತಾ ಇದಾರೆ, ಬೆಂಗಳೂರಿಂದ ತುಮಕೂರಿಂದ ಭಕ್ತಾದಿಗಳು ಬರ್ತಾ ಇದಾರೆ. ಬಂದ್ಬಿಟ್ಟು ಅಷ್ಟೇ ಅಲ್ಲದೆ ಬೆಳಿಗ್ಗೆಯಿಂದ ಇಲ್ಲಿವರೆಗೂ ಕೂಡ ಅಷ್ಟೇ ಅಲ್ಲದೆ ಹೋಗ್ತಾ ಇದಾರೆ. ಅಲ್ಲ ಈಗ ಇವತ್ತಿಂದ ಜಾತ್ರೆ ಶುರುವಾಗುತ್ತೆ ಅಂತ ಟ್ರಸ್ಟ್ನವ್ರು ಹೇಳಿದ್ರು, ಬಾಲರಾಜು ಅಧ್ಯಕ್ಷರು ಹೇಳ್ತಾರೆ ಇವತ್ತಿಂದ ಜಾತ್ರೆ ಆರಂಭ ಆಗ್ತಾ ಇದೆ ಅಂತ. ಸೊ ಈ ತರ ಒಂದು ರೀತಿಯಾಗಿ ನೋವನ್ನು ಅಥವಾ ಇನ್ನೇನೋ ಒಂದು ಒಂಥರ ಕರಿ ಛಾಯೆನ ಇಟ್ಕೊಂಡು ಯಾವ ರೀತಿ ಜಾತ್ರೆ ಮಾಡ್ತಾರೆ ಅಂತ. ಹೌದೌದು, ಬೆಳಗ್ಗೆ ಮುಂಜಾನೆಯಿಂದನೇ ವಿಶೇಷ ಪೂಜೆಗಳು ಪ್ರಾರ್ಥನೆಗಳು ಪ್ರಾರಂಭ ಆಗಬೇಕಾಗಿತ್ತು ದೇವಸ್ಥಾನದಲ್ಲಿ. ಈ ಅರ್ಚಕರು ಅತ್ತಿಕಾರದಲ್ಲಿ ಪೂಜೆ ಪುನಸ್ಕಾರ ಕೂಡ ಸ್ಥಗಿತ ಆಗಿದೆ. ಓಕೆ, ಈ ತರ ಸ್ವಾರ್ಥಕ್ಕೆ ಇವರ ಸ್ವಾರ್ಥಕ್ಕೆ ದೇವಸ್ಥಾನಕ್ಕೆ ಬಂದಂತವ್ರಿಗೂ ಪೂಜೆ ಭಾಗ್ಯ ಇಲ್ಲ, ಆಂಜನೇಯನಿಗೂ ಕೂಡ ಭಕ್ತರನ್ನ ನೋಡೋ ಭಾಗ್ಯ ಇಲ್ಲ. ಹೌದು, ದೇವರಂದುರ್ಗದಿಂದ ಅರ್ಚಕರು ಬಂದಿದ್ದಾರೆ, ಅವರು ಕೂಡ ಬಾಗಿಲ ನಿಂತವ್ರೆ, ಚಾಲ್ತಾ ಹೋದಿಗೆ ಬಾಗಿಲ ನಿಂತವ್ರೆ, ಬೆಳಗ್ಗೆಯಿಂದ ನಿಂತವ್ರೆ, ಅವ್ರಿಗೆ ಕೊಡ್ತಾ ಇಲ್ಲ. ವಾರದ ಮಟ್ಟಕ್ಕೆ ಮಾತ್ರ ಬಂದಿರ್ತಾರೆ ಇಲ್ಲಿ, ಒಂದು ವಾರದ ಮಟ್ಟದಿಗೆ ಮಾತ್ರ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿರ್ತಾರೆ, ಮತ್ತೆ ವಾರ ಆದ್ಮೇಲೆ ಅವ್ರು ವಾಪಸ್ ಹೋಗ್ತಾರೆ. ಇವರು ಸಹಾಯಕ ಅರ್ಚಕರಾಗಿರೋದ್ರಿಂದ ಮೂಲ ಅರ್ಚಕರನ್ನ ಜಲಂದುರ್ಗದಿಂದ ಹಾಕಿರ್ತಾರೆ. ಓಕೆ ಓಕೆ, ಸರ್ಕಾರಿ ಸರ್ಕಾರದ ಇಲಾಖೆಗೆ ಸುಪರ್ದಿಗೆ ಬಂದಿರೋದ್ರಿಂದ ಸರ್ಕಾರದ ನಿರ್ಧಾರ ಅದು, ಒಂದ್ ರೀತಿಯ ಡೆಪ್ಯುಟೇಷನ್ ತರ ಅರ್ಚಕರನ್ನ ಮಾಡಿರೋಂಥದ್ದು. ಬಟ್ ಅದನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಇವ್ರಿಗೆ ಭಯ ಆಗ್ತಾ ಇದೆ, ಸ್ವಾರ್ಥವನ್ನ ಇಲ್ಲಿ ಪ್ರಯೋಗಿಸ್ತಾ ಇದ್ದಾರೆ ಅಂತಂದ್ರೆ ನಿಜಕ್ಕೂ ನಾಚಿಕೇಡಿ. ಇಲ್ಲಿ ದೇವಸ್ಥಾನಕ್ಕೆ ಅಲ್ಲ, ಈಗ ಹಂಗೆ ಅನ್ನಿಸ್ತಾ ಇದೆ, ಅವ್ರು ಬೀಗ ಹಾಕೊಂಡಿದ್ದಾರೆ ಅಂದ್ರೆ ಅವ್ರ ಸ್ವಂತ ಪೆಟ್ಟಿಗೆ ಇಡಿರ್ತಲ್ಲ ಮನೆಯಲ್ಲಿ, ಬೀಗ ಹಾಕೊಂಡು ಅವ್ರು ಇಟ್ಕೋಬಹುದು. ದೇವಸ್ಥಾನ ಆ ರೀತಿ ಮಾಡ್ಕೊಂಡಿದ್ದಾರೆ ಇವರು. ಓಕೆ, ಥ್ಯಾಂಕ್ ಯು ಮೂರ್ತಿ ಮಾಹಿತಿಗೆ. ಎಸ್, ಇದು ನಡೆದಿರುವಂತಹ ಘಟನೆ ಅಸಲಿಯಾಗಿ. ಸೊ ಅಲ್ಲಿ ಸಹಾಯಕ ಅರ್ಚಕರು ಬೀಗ ಕೊಡದೆ ಇಡೀ ದೇವಸ್ಥಾನವನ್ನ ಲಾಕ್ ಮಾಡ್ಕೊಂಡು ಆಂಜನೇಯನ್ನು ಒಳಗಡೆ ಕೂಡ ಹಾಕಿ, ಅದೊಂದು ಸಿನಿಮಾದಲ್ಲಿ ನೋಡ್ತೀವಿ ಇದನ್ನು, ಬೀದಿಲಿ ಬಿಟ್ಟೋಗಿರ್ತಾರೆ ಜಾತ್ರೆನಲ್ಲಿ, ಆ ಥರ ಕಥೆ ಆಗ್ತಾ ಇದೆ ಇದು. ಯಾಕಪ್ಪ ಆಂಜನೇಯಂಗೆ ಈ ರೀತಿ, ಆಂಜನೇಯನಿಗೆ ಯಾಕೆ ಶಿಕ್ಷೆ ಕೊಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಈ ರೀತಿ ಆಗಬಾರದು, ಭಾವನೆಗಳನ್ನು ಭಕ್ತರ ಭಾವನೆಗಳನ್ನು ಬೆಲೆ ಕೊಡದಂತಹ ಅರ್ಚಕರು ಅಲ್ಲಿ ಪೂಜೆ ಮಾಡಿದ್ರೆಷ್ಟು ಬಿಟ್ಟರೆಷ್ಟು ನಗ್ತಾರೆ ಜನ ನೋಡಿ ಬೇರೆಯವರೆಲ್ಲರೂ. ಅಲ್ರಿ, ನಿಮ್ಮ ನಿಮ್ಮಲ್ಲಿ ಇಷ್ಟೊಂದು ಕಿತ್ತಾಟ ಒಳಾಟ ಇಟ್ಕೊಂಡು ಬೇರೆಯವ್ರ ಬಗ್ಗೆ ಮಾತನಾಡ್ತೀರಿ ಅಂತ ಜನ ಅಡ್ಕೊಳ್ತಾರೆ, ನಗ್ತಾರೆ. ದೇವರಿಗೆ ದಿಗ್ಬಂಧನ ಹಾಕಿದಂಥ ಅರ್ಚಕ ಇದು ಇತಿಹಾಸದಲ್ಲೇ ಮೊದಲು ಅಂತ ಅನಿಸುತ್ತೆ. ನೋಡೋಣ ಏನು ಮಾಡ್ತಾರೆ. ಅಧಿಕಾರಿಗಳೆಲ್ಲರೂ ಬಂದಿದ್ದಾರೆ, ಪಾಪ ಎಲ್ಲ ಸುಮ್ಮನೆ ನಿಂತಿದ್ದಾರೆ, ಕೀ ಇಸ್ಕೊಳಕ್ಕಾಗ್ತಾ ಇಲ್ಲ ಅವ್ರ ಕೈನಲ್ಲಿ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ನೋಡ್ತಾರೆ ಅಮ್ಮುಖ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.